ಪರಿಹಾರ ಸರಿಯಾಗಿ ಸಿಗ್ಲಿಲ್ಲ, ದಾರಿ ಒಂದು ಸಿಕ್ಕಿತು, ವೈಕುಂಠಕ್ಕೆ ಹೋಗುವುದು. ತಾರಕನ ಉಪಟಳ ಅಧಿಕವಾಗಿದೆ, ಪ್ರಪಂಚವೆಲ್ಲವೂ ಗೋಳುಗುಟ್ಟುತ್ತಿದೆ. ಪರಿಹರಿಸುವುದಕ್ಕಾಗಿ ನಾನು ವೈಕುಂಠಕ್ಕೆ ಹೋದೆ ಎಂದಾದ್ರೆ ಹರಿಯು ಹೇಳಿದ್ದದನ್ನೇ. ಹೇ
ತ್ರಿಪುರಾಸುರನನ್ನು ಕೊಂದ ವಿಜಯಿ ಆತ, ಅವನ ಪರಾಕ್ರಮದ ಬಗ್ಗೆ ನನಗೆ
ಬಲಿ ಚಕ್ರವರ್ತಿಯ ಕಥೆ ಗೊತ್ತಾ? ಯಾಕೆ ಓದ್ತಿಲ್ವಾ ನೀವು? ಬಲಿ ಚಕ್ರವರ್ತಿ ಯಾವ ರೀತಿಯ ತ್ಯಾಗ ಮಾಡಿದ್ದಾನೆ, ಶಿಬಿ ಚಕ್ರವರ್ತಿ ಯಾವ ರೀತಿಯ ತ್ಯಾಗ ಮಾಡಿದ್ದಾನೆ, ಅಂತಹ ಮಹಾ ಮಹಾ ಅನುಭವರು, ಅಂತಹ ವ್ಯಕ್ತಿಗಳು ತನ್ನ ದೇಹವನ್ನೇ ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕೆ ಕೈ ಜೋಡಿಸಿದ್ದಾರೆ ಅಂತಾದ್ರೆ ಅದರಿಂದ ಅವರ ಹೆಸರು ಅಮರವಾಗಿ ಉಳಿದಿದೆ. ಅಮರ ಲೋಕದಲ್ಲಿ ನಾನು ಕೇವಲ ಸುಖಭೋಗವನ್ನು ಅನುಭವಿಸಿದ್ದಲ್ಲ, ಭೂಮಿಯಲ್ಲಿರುವಂತಹ ಮಾನವರಿಗೆ ಸುಖವನ್ನು ಒದಗಿಸುವುದಕ್ಕೆ ಬೇಕಾಗಿ, ದುಷ್ಟರ ನಾಶ ಮಾಡುವುದಕ್ಕೆ ಬೇಕಾಗಿ ಈ ರೀತಿಯ ಪ್ರಯತ್ನ ಮಾಡುವುದಕ್ಕೆ ಬರಬೇಕಾಗ್ತದೆ. ಅದಕ್ಕಾಗಿಯೇ ಈಗ ಬಂದದ್ದು. ಅಂತಹವರ ತ್ಯಾಗದ ಮುಂದೆ ನೀನೊಬ್ಬ ದೃಢನಾಗಿ ಹೋದೆಯಲ್ಲ, ಅದೇ ಕಲಿಗೆ ನಿಲ್ಲುವುದಿಲ್ಲ. ಖಂಡಿತವಾಗಿ ಹಾಗಾದ್ರೆ ನಾನು ನಿಶ್ಚಿಂತನಾಗಿ ಹೋಗ್ತೇನೆ. ನೀನು ನಿಶ್ಚಿಂತೆಯಿಂದ ಈಗ ನನ್ನ ಹೋಗ.